ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಾಂಗಿಬಾತ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ದರೆ ವಾಂಗಿಬಾತ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ 4-5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು 3 ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ, ಹಾಗೆ ಏಲಕ್ಕಿ ಮತ್ತು ಚಕ್ಕೆ ನಿಮಗೆ ಜಾಸ್ತಿ ಬೇಕು ಅಂದರೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕೋಬೋದು. ಸೊ ನಾನಿಲ್ಲಿ 2 ಪೀಸಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಆ ನಂತರ ಇಲ್ಲಿ ನಾನು ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಸೊ ಸಾಸಿವೆ ಎಲ್ಲ ಸಿಡಿದಾದಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿ ಮತ್ತು 1-2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಈರುಳ್ಳಿ ಬಂದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೋಗಬೇಕು. ರಾ ಸ್ಮೆಲ್ ಏನಿದೆ ಸೊ ಅದೆಲ್ಲ ಕ್ಲೀನಾಗಿ ಹೋಗಿ ಒಂದು ಘಮ ಬರುತ್ತೆ ಈರುಳ್ಳಿದು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಬಟಾಣಿನೂ, ಹಸಿ ಬಟಾಣಿ ಏನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಅದಾದಮೇಲೆ ನಾನಿಲ್ಲಿ ಒಂದು 3-4 ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸೋದ್ರಿಂದ ಟೊಮೊಟೊ ಪ್ಯೂರಿ ಕೂಡ ಚೆನ್ನಾಗಿ ಬಿಡುತ್ತೆ, ಹಾಗೆ ಚೆನ್ನಾಗಿ ಬಾಯ್ಲ್ ಕೂಡ ಆಗುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಎಷ್ಟು ಬಾಡಿಸ್ಕೋತೀವೋ ಅಷ್ಟು ಟೇಸ್ಟ್ ಕೂಡ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು 3-4 ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ವಾಂಗಿಬಾತ್ ಮಾಡ್ತಾ ಇರೋದು, ಸೊ ಹಾಗಾಗಿ ಬದನೆಕಾಯಿನ ಎಳೆ ಬದನೆಕಾಯಿ ತುಂಬ ಚೆನ್ನಾಗಿತ್ತು, ಅವಾಗ ತಾನೇ ಫ್ರೆಶ್ ಆಗಿ ತಂದಿದ್ದರು. ಸೊ ಹಾಗಾಗಿ ಅವತ್ತೇ ನಾನು ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 1/2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಸೊ ಇವಾಗ ಅದರ ರಸನ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಹಾಕೋತಾ ಇದ್ದೀನಿ, ಹಾಗೆ 1 ಸ್ಪೂನ್ ಧನಿಯಾ ಪೌಡರ್. ಸೊ ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ನೋಡಿದ್ರೆ ನನಗೆ ವಾಂಗಿಬಾತ್ ಪೌಡರೇ ಮನೇಲಿ ಖಾಲಿ ಆಗಿಬಿಟ್ಟಿತ್ತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಬಿಸಿಬೇಳೆಬಾತ್ ಪೌಡರ್ ಹಾಕಿ ನಾನಿವತ್ತು ವಾಂಗಿಬಾತನ್ನು ಮಾಡ್ತಾ ಇದ್ದೀನಿ. ಸೊ ನನಗೆ ಈ ವಿಡಿಯೋ ಶೇರ್ ಮಾಡುವಾಗ ತುಂಬಾ ನಗು ಬರ್ತಾ ಇತ್ತು. ಸೊ ವಾಂಗಿಬಾತ್ ಅಂತ ಹೇಳಿ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾ ಇದ್ದೀನಿ ಅಂತ. ಸೊ ನಿಜವಾಗ್ಲೂ ಅವತ್ತು ನಾನು ಎಲ್ಲ ರೆಡಿ ಮಾಡಿಕೊಂಡು ನನಗೆ ವಾಂಗಿಬಾತ್ ಪೌಡರ್ ಮಿಸ್ ಆಯಿತು. ಸೊ ಆದರೂ ಪರವಾಗಿಲ್ಲ ಅಂಥೇಳಿ ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು 1-2 ನಿಮಿಷ ಚೆನ್ನಾಗಿ ಆ ಒಂದು ಫ್ಲೇವರ್ ಅಂದರೆ ಎಣ್ಣೆ ಬಿಡಬೇಕು, ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದರೆ ಸೊ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಖಾರ ನಾವೇನು ಮಸಾಲೆ ಹಾಕಿರ್ತೀವಲ್ವ, ಸೊ ಅದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ 1-10 ನಿಮಿಷ ಇದನ್ನು ಅಕ್ಕಿನ ತೊಳೆದಿಟ್ಟಿದ್ದೆ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಸಾಲೆ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಅಂದರೆ 1 ಗ್ಲಾಸ್‌ಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಗ್ಲಾಸ್‌ಗೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಉಪ್ಪು, ಖಾರ, ಹುಳಿ ಏನು ಕಮ್ಮಿ ಆಗಿದೆ ಅದನ್ನು ಇವಾಗ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇವಾಗ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಇಲ್ಲ 2 ವಿಷಲ್ನ ಹಾಕ್ಸಿದ್ರೆ ಸೂಪರ್ ಆಗಿರುವಂಥ ವಾಂಗಿಬಾತ್ ರೆಡಿ ಆಗುತ್ತೆ. ಸೊ ತುಂಬಾ ಟೇಸ್ಟಾಗಿ ಬಂದಿತ್ತು. ವಾಂಗಿಬಾತ್ ಪೌಡ್ರ ಹಾಕ್ತೇನೆ ಮಾಡಿರೋದು, ವಾಂಗಿಬಾತ್ ಫ್ಲೇವರೇ ಬರ್ತಾ ಇತ್ತು. ಸೊ ಮಾಡೋ ವಿಧಾನದಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಸೊ ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಬಿಸಿಬೇಳೆಬಾತ್ ಪೌಡ್ರ ಹಾಕಿ ವಾಂಗಿಬಾತನ್ನು ನಾನು ಟ್ರೈ ಮಾಡಿದ್ದೀನಿ, ಹೇಗೆ ಬಂದಿತ್ತು
ಸೊ ಈ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಇದು ಒಂಥರ ಡಿಫ್ರೆಂಟ್ ರೈಸ್ ಬಾತ್ ಅಂದರೆ ವಾಂಗಿಬಾತ್ ಏನು ಬೇಕಾದರೂ ಹೇಳ್ಬೋದು. ಬಿಸಿಬೇಳೆಬಾತ್ ಪೌಡರ್ ಹಾಕಿ ವಾಂಗಿಬಾತ್ ಮಾಡಿದ್ದೀನಿ. ಸೊ ಎಲ್ಲ ಮಸಾಲೆನೂ ಒಂದೇ ಇರುತ್ತೆ. ಸೊ ಒಂದು ಫ್ಲೇವರ್ ಮಾತ್ರ, ಘಮ ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ರೈಸು, ಹಾಗೆ ಫ್ಲೇವರ್ ಕೂಡ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ನಲ್ಲ, ಸೊ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಾದಮೇಲೆ ನಾನಿಲ್ಲಿ ಪ್ಲೇಟ್ಗೆ ಬಡಿಸಿ ಕೊಡ್ತಾ ಇದ್ದೀನಿ ವಾಂಗಿಬಾತನ್ನು. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಉದುದ್ರಾಗಿ ಮಾಡ್ಕೋಬೋದು. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ಸ್ನೇಹಿತರೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ, ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.